ವಾರ್ತಾ ಐತಿರ ನ್ಯೂಸ್ ಅಲರ್ಟ್ ನಾನು ರಮ್ಯಾ. ಕಾಡು ಹಂದಿಯನ್ನ ಹಿಡಿಯಲು ಇಡಲಾದ ಬಲೆಗೆ ಹುಲಿಯೊಂದು ಬಿದ್ದಿರುವ ಘಟನೆ ದಕ್ಷಿಣ ಕೊಡಗಿನ ಬಾಳಲೆ ಪಶು ವೈದ್ಯ ಆಸ್ಪತ್ರೆ ಕಟ್ಟದ ಸಮೀಪ ನಡೆದಿದೆ. ಸದ್ಯ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಅರವಳಿಕೆ ಮದ್ದನ ನೀಡಿ ಹುಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಹುಲಿ ಬಲೆಗೆ ಬಿದ್ದಿರುವ ಸುದ್ದಿ ಕೇಳಿ ಸ್ಥಳಕ್ಕೆ ಬಂದಂತಹ ಸ್ಥಳೀಯರು ಸಹಜವಾಗಿ ಆತಂಕಕ್ಕೆ ಈಡಾಗಿದ್ದಾರೆ. ಕೊಡಗು ಜಿಲ್ಲೆಯ ರೈತರು ಬೆಳೆದ ಬೆಳೆ ಹವಾಮಾನ ವೈಪರೀತ್ಯಕ್ಕೆ ಹಾನಿಯಾಗ್ತಾ ಇರುವಂತಹ ನಡುವೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆ ಅನ್ನದಾತನ ಕೈ ಸೇರದೆ ಮಣ್ಣು ಪಾಲಾಗ್ತಾ ಇದೆ. ಸದ್ಯ ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು, ಮೊಣ್ಣಂಗೇರಿ, ಜೋಡುಪಾಲ ಸೇರಿದಂತೆ ಜಿಲ್ಲೆಯ ಹಲವೆಡೆ ಭತ್ತ ಹಾಗೂ ಕಾಫಿ ಮೋಡ ಕವಿದ ವಾತಾವರಣದಿಂದ ಒಕ್ಕಣೆ ಮಾಡುವುದೇ ಕಷ್ಟವಾಗಿದೆ. ಜೋರಾಗಿ ಬೀಸುವ ಗಾಳಿಗೆ ಬೆಳೆ ನೆಲಕಚ್ಚಿವೆ. ನೂರಾರು ಎಕರೆ ವ್ಯಾಪ್ತಿಯಲ್ಲಿ ಕೊಯ್ಲಿಗೆ ಬಂದಿರುವಂತಹ ಭತ್ತ ಮಣ್ಣು ಸೇರ್ತಾ ಇದೆ. ಇನ್ನು ರೈತರ ಜಮೀನುಗಳ ಸುತ್ತಲೂ ಕಾಡು ಇರೋದ್ರಿಂದ ರಾತ್ರಿ ಆದರೆ ಆನೆ ಕಾಡೆಮ್ಮೆಗಳು ಪೈರುಗಳನ್ನ ತಿಂದು ಹಾಳು ಮಾಡ್ತಿವೆ. ಅದೆಷ್ಟೋ ಜನರು ಪ್ರಾಣಿಗಳ ಉಪಟಳಕ್ಕೆ ಬೇಸತ್ತು ಗದ್ದೆಗಳನ್ನ ಪಾಳು ಬಿಟ್ಟಿದ್ದಾರೆ. ಇದಲ್ಲದೆ ಅರಣ್ಯ ಸಿಬ್ಬಂದಿ ಒಂದು ಭಾಗದಿಂದ ಓಡಿಸಿದ್ರೆ ಮತ್ತೊಂದು ಭಾಗದಲ್ಲಿ ಮತ್ತೊಬ್ಬರ ಜಮೀನಿಗೆ ಕಾಡು ಪ್ರಾಣಿಗಳು ನುಗ್ಗುತ್ತಿವೆ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಾರೆ. ಇನ್ನು ಪ್ರತಿಕೂಲ ವಾತಾವರಣದಿಂದ ಕಾಫಿಯು ಉದುರ್ತಾ ಇದೆ. ಕಾಡು ಕೋಣಗಳು ತೋಟಕ್ಕೆ ನುಗ್ಗಿ ಕಾಫಿ ಗಿಡಗಳನ್ನ ಮುರಿಯುತ್ತಿವೆ. ನೆಲಕ್ಕೆ ಬಿದ್ದಿರುವಂತಹ ಭತ್ತವನ್ನ ಕೊಯ್ಯುವುದಾದ್ರೂ ಹೇಗೆ? ದುಪ್ಪಟ್ಟು ಕೂಲಿ ಕೊಟ್ಟು ಕೆಲಸವನ್ನ ಮಾಡಿಸಬೇಕಾದಂತಹ ದುಸ್ಥಿತಿ ಬಂದೊದಗಿದೆ. ಇದರಿಂದ ವ್ಯವಸಾಯ ಮಾಡುವುದೇ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ರೈತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ ಬೈಕ್ ಹೊತ್ತಿ ಉರಿದ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರಿನ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆದಿದೆ. ಅಂದ ಹಾಗೆ ಬೈಕ್ ಮತ್ತು ಆಟೋ ಚಾಲಕರ ಹಿಡಿತ ತಪ್ಪಿ ಅಪಘಾತ ಸಂಭವಿಸಿದೆ. ಚಾಲನೆಯ ತೀವ್ರತೆ ಹೆಚ್ಚಿದ್ದ ಕಾರಣ ಬೈಕ್ ಹೊತ್ತಿ ಉರಿದಿದೆ. ಬೈಕ್ ಸವಾರ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.